ಸರ್ ನಿಮ್ಮ ಹೆಸರು ಹೇಳಿ ಸುರೇಶ್ ಅಂತ ಸರ್ ಯಾವ ಊರು ಸರ್ ಚಿಕ್ಕಮದುವಾಡಿ ಕನಕಪುರ ತಾಲೂಕು ರಾಮನಗರ ಡಿಸ್ಟ್ರಿಕ್ಟ್ ಓಬಳಿ ಕಸ್ಬಾ ಓಬಳಿ ಬರುತ್ತಾ ಸರ್ ಎಷ್ಟೆಲ್ಲ ಹಸುಗಳು ಕಡೆ ಮಳೆ ಸರ್ ಸರ್ ನೀವು ತಗೊಂಡು ಎಷ್ಟು ದಿನ ಆಯಿತು ನಾನು ತಗೊಂಡು 10 ತಿಂಗಳು ಆಯಿತು ಸರ್ ಎಲ್ಲಿ ತಗೊಂಡಿದ್ದು ಅಂದ್ರೆ ಬಿಲ್ಗುಂಬದ ಪಕ್ಕ ಎರೆಹಳ್ಳಿ ಈಗ ಎರಡು ಎಣಗರುಗಳು ಹಾಕಿದ್ದಾವೆ ಎಷ್ಟು ತಿಂಗಳು ಸರ್ ಅವು ಒಂದಕ್ಕೆ 6 ತಿಂಗಳು ಇದು 7 ತಿಂಗಳು ಒಂದಕ್ಕೆ 8 ತಿಂಗಳು ಹಾ ಹಾ ಎರಡು ನಿಮ್ಮನೆ ಹುಟ್ಟಿದನಾ ಅಥವಾ ತಂದ ಅಲ್ಲಿ ಹುಟ್ಟಿತ್ತು ನಾನು ತಂದ ಮೇಲೆ ಒಂದು ಎರಡು ಅಲ್ಲೇ ಹುಟ್ಟಿತ್ತು ಅಲ್ಲೇ ಹುಟ್ಟಿತ್ತು ಹೌದಾ ಸರ್ ಹಾಲು ಚೆನ್ನಾಗಿ ಬರ್ತವಾ ಹಾಲು ಸರ್ ಅದು 2.5 ಬರ್ತದ ಒಂದು ಟೈಮ್ಗೆ ಇದು 3 ಲೀಟರ್ ಬರ್ತದೆ ಕೆಲಸನೂ ಮಾಡ್ತೀರಾ ಕೆಲಸನೂ ಮಾಡ್ತೀವಿ ಈಗ ಏನು ಕರುಗಳಿಗೆ ಬಿಡ್ತಾ ಇಲ್ಲ ಇಲ್ಲ ಸರ್ ಕರ ಕುಡಿತಾ ಕುಡಿತಾವ ನಮಗೆ ಎಷ್ಟು ಬೇಕಾ ಅಷ್ಟು ಕರ್ಕೊಂಡು ಮತ್ತೆ ಕರುಗಳಿಗೆ ಬಿಟ್ಬಿಡ್ತಾ ಇದ್ದೀವಿ ಹೌದಾ ತಿರುಗಿ ಏನು ಪಲ್ಲಕ್ಕೆ ಬಂದಿಲ್ಲ ಒಂದು ಅದಕ್ಕೆ 4 ತಿಂಗಳು ಈಟ್ ತಗೊಂಡೈತೆ ಇದು ಕೊಡಿಸಿದ ನಿಲ್ಲಿಲ್ಲ ಈ ತಿರುಗ ಮತ್ತೆ ಬಂದಿಲ್ಲ ಬಂದಿಲ್ಲ ಯಾವ ಊರಿಗೆ ಕೊಡಿಸಿದ್ರ ಸರ್ ಇದು ಅದು ಬಂದಿ ಮೆಣಸಕಳ್ಳಿ ಸಿದ್ರಾಜ್ ಅವರು ಸಿದ್ರಾಜ್ ಅವರು ಬಾಲಕೃಷ್ಣ ಅಂತ ಹೇಳ್ತಾರಲ್ಲ ಅವರು ಹಾ ಹಾ ಬಲರಾಮ ಹಾ ಇದು ಬಂದಿ ಬಸ್ತಿವರಿಗೆ ಬಿಡಿಸಿದೆ ಹಾ ಹಾ ನಿಂತಿಲ್ಲ ತಿರುಗ ಮತ್ತೆ ಬಂದಿಲ್ಲ ಹೌದಾ ಸರ್ ಕೈ ತಿಂಡಿ ಏನು ಕೊಡ್ತೀರಾ ಕೈ ತಿಂಡಿ ಸರ್ ರವೆ ಬಸ ಕೊಡ್ತೀನಿ ಬೇರೆ ಏನಿಲ್ಲ ಹ್ಮ್ ಹ್ಮ್ ಕೆಲಸಲ್ಲ ಮಾಡ್ತೀವಿ ಏನು ವ್ಯವಸಾಯ ವ್ಯವಸಾಯ ಎಲ್ಲ ಮಾಡ್ತೀರಾ ಹಾ ಹಾ ಗಾಡಿ ಗಾಡಿನ ಕೊಡ್ತೀರಾ ಹಾ ಹಾ ಸರ್ ಒಳ್ಳೆ ಮುದ್ದಾದ ಹಸುಗಳು ಸರ್ ಸರ್ ಎಷ್ಟು ಆಗಿತ್ತು ಅಂದ್ರೆ ನನಗೆ ಸರ್ 120 ಆಗಿತ್ತು ಹಾ ಹಾ ಸರ್ ಎರಡು ಸೇರಿ ಎರಡು ಸೇರಿ ಈಗೇನು ಕೊಡೋದಿಲ್ಲ ಈಗೇನು ಕೊಡೋದಿಲ್ಲ ಅವು ಕಡಸುಗಳು ಕೊಡಲ್ಲ ಇವು ಕೊಡಲ್ಲ ಹಾಲು ಚೆನ್ನಾಗಿ ಬರ್ತದೆ ನಮಗೆ ಮೇನ್ ಹಾಲು ಬೇಕು ಮನೆಯಲ್ಲಿ ಕಟ್ಕೊಳ್ಳಕ್ಕೆ ಅವಳ ಮುದ್ದಾಗ ಆಯ್ತಲ್ಲ ಹೌದು 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 ಇನ್ನೊಂದು ಎರಡು ಸೂಲೇನು ಕೊಡದಿದ್ರು ನಾವು ತೊಂದರೆ ಇಲ್ಲ ಎಷ್ಟನೇ ಸೂಲ್ ಇರಬಹುದು ಸರ್ ಅವರು ಹೇಳಿದ್ರು ಅವರ ಮನೆಯಲ್ಲಿ 3 ಸೂಲ್ ಆಗಿದೆ ಹಾ ಹಾ ಈಗ ಇರೋದೆ ಸರಿ 3ನೇ ಸೂಲ್ ಈಗ ಪಲ್ಲಗಳಾದ್ರೆ ಇದು ಪಲ್ಲ ಆಗಿದ 4ನೇ ಸೂಲ್ ರಾಗಿ ಹುಲ್ಲು ಹಸೆ ಹುಲ್ಲು ಎಲ್ಲ ಹಾಕ್ತೀರಾ ಹೌದು ಸರ್ ರಾಗಿ ಹುಲ್ಲು ಮಾಮೂಲಿ ಬ್ಯಾಸ್ಕೆಟ್ ಟೈಮಲ್ಲಿ ರಾಗಿ ಹುಲ್ಲು ರಾಗಿ ಹುಲ್ಲು ಈಗ ಹಸೆ ಹುಲ್ಲು ಹಸೆ ಹುಲ್ಲು ಜೋಳ ಸೀಮೆ ಜೋಳ ಹಾ 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 ಹಸು ಮಾತ್ರ ಲಕ್ಷಣ ಆಗಿದಾವೆ ಸರ್